ನಮಸ್ಕಾರ ನಾನು ಶ್ರೀನಿವಾಸ್ ಮಾತಾಡ್ತಾಯಿದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ರೆಸ್ಪೆಕ್ಟೆಡ್ ಬೈಯರ್ಸ್ಗೆಲ್ಲ ನಮಸ್ಕಾರ ಈಗ ನೋಡ್ತಾರಂತ ಈ ಲ್ಯಾಂಡು ಒಂಬತ್ತು ಎಕರೆ ಹದಿನಾರು ಗುಂಟ ಅಗ್ರಿಕಲ್ಚರ್ ಲ್ಯಾಂಡು ಅಂದರೆ ಅಡಿಕೆ ತೆಂಗು ಪಪಾಯ ಎಲ್ಲ ಹಾಕಿರೋಂಥ ಲ್ಯಾಂಡು ನಿಮಗೆ ರಿಕ್ವೆಸ್ಟ್ ಅಂದರೆ ದಯಮಾಡಿ ಪೂರ್ತಿ ವೀಡಿಯೋ ನೋಡಿ ಇನ್ನೇನಾದರೂ ಡೀಟೇಲ್ಸ್ ಬೇಕು ಕರೆ ಮಾಡಿ ಕಾಲ್ ಮಾಡಿ ನಾನು ಡೀಟೇಲ್ಸ್ ಕೊಡ್ತೀನಿ ಇದರಲ್ಲಿ ಮೂರು ಸಾವಿರ ಅರೆ ಕೆನೆಟ್ ಇದೆ ತ್ರೀ ತೌಸಂಡ್ ಅರೆ ಕೆನೆಟ್ಟು ಎರಡೂವರೆ ವರ್ಷದಿಂದ ಮೂರು ವರ್ಷ ಓಲ್ಡ್ ಅಂದರೆ ನನ್ನ ಪ್ರಕಾರ ಒಂದು ತ್ರೀ ಇಯರ್ಸ್ ಓಲ್ಡ್ ಇದು ಏನು ಮೂರು ಸಾವಿರ ಅರೆ ಕನೆಟ್ ಇದೆಯಲ್ಲ ಇದು ಮತ್ತು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಪಪಾಯ ಇದೆ ಮೂರುವರೆ ಸಾವಿರ ಪರಂಗಿ ಹಣ್ಣಿನ ಗಿಡ ಇದು ಇನ್ನೊಂದು ಜಸ್ಟ್ ಮೂರು ತಿಂಗಳಲ್ಲಿ ಕ್ರ್ಯಾಪ್ಗೆ ಬರುತ್ತೆ ಮೂರು ತಿಂಗಳಾದರೆ ಕ್ರಾಪ್ ಮಾಡ್ಬೋದು ಒಳ್ಳೆ ಇನ್ಕಮ್ ಇದೆ ಇಲ್ಲೇ ಬಂದು ಕಟ್ ಮಾಡ್ಕೊಂಡೋಗಿ ತಗೊಂಡೋಗ್ತಾರೆ ಅಥವಾ ನಾವೇ ಮಾರ್ಕೆಟಿಗೆ ಬೇಕಾದ್ರೆ ಹಾಕ್ಬೋದು ತುಂಬಾ ಡಿಮ್ಯಾಂಡ್ ಇದೆ ಪಪ್ಪಾಯಿಗೆ ಒಳ್ಳೆ ಪಪ್ಪಾಯ ಚೆನ್ನಾಗಿ ಬಿಟ್ಟಿದೆ ತ್ರೀ ಹಂಡ್ರೆಡ್ ಕೋಕೋನಟ್ ಇದೆ ಅದು ತ್ರೀ ಇಯರ್ಸ್ ಓಲ್ಡು ಮುನ್ನೂರು ತೆಂಗಿನ ಗಿಡ ಇದೆ ಮೂರು ವರ್ಷ ಆಗಿದೆ ಹಾಕಿ ತುಂಬಾ ಒಂದು ಒಳ್ಳೆಯ ಲೊಕೇಶನ್ಲಿರುವಂಥ ತೋಟ ಎಂಟೈರ್ ಲ್ಯಾಂಡು ಪೆನ್ಸ್ ಮಾಡಿದ್ದಾರೆ ಎರಡು ಬೋರ್ವೆಲ್ಲಿದೆ ಎರಡು ಬೋರ್ವೆಲ್ಲೇ ಬೇಕಾದಷ್ಟು ನೀರಿದೆ ಅಷ್ಟು ಚೆನ್ನಾಗಿದೆ ನೀರು ಎಲ್ಲಕ್ಕೂ ಸಪ್ಲೈ ಆಗ್ತಾ ಇದೆ ಕಡಿಮೆ ಅಂದರೂ ಎರಡೂವರೆಯಿಂದ ಇಂದ ಮೂರು ಇಂಚು ನೀರು ಬರ್ತಾ ಇದೆ ಈ ನೋಡ್ಕೊಳ್ಳೋಕ್ಕೋಸ್ಕರ ಟಿ ಏನು ಟೋಟಲ್ ಎಂಟು ಸಿ ಸಿ ಕ್ಯಾಮ್ರಾ ಹಾಕಿದ್ದಾರೆ ಸುತ್ತ ಎಂಟು ಕ್ಯಾಮ್ರಾಗಳಿದೆ ಆರಾಮಾಗಿ ಮೊಬೈಲ್ನಲ್ಲಿ ನೋಡ್ಕೋಬೋದು ತುಂಬಾ ಸೆಕ್ಯೂರ್ ಆಗಿದೆ ಜಾಗ ಎಂಟೈರ್ ಲೈನ್ ಪೆನ್ಸ್ ಆಗಿದೆ ಪೆನ್ಸಾಗಿ ಗೇಟ್ ಹಾಕಿದರೆ ಲಾಕ್ ಮಾಡ್ಕೊಳ್ತಾರೆ ಸುತ್ತ ಪೆನ್ಸ್ ಆಗಿ ಅದು ಕೂಡ ಒಂದೊಳ್ಳೆ ಸೆಕ್ಯೂರಿಟಿ ಆದಂಥ ಸೋಲಾರ್ ಪ್ಯಾನೆಲ್ ಹಾಕಿದ್ದಾರೆ ಸೋಲಾರ್ ದ ತಂತಿಗಳು ಹಾಕಿ ಬ್ಯಾಟ್ರಿ ಕನೆಕ್ಷನ್ ಮಾಡಿದ್ದಾರೆ ಅದು ಹೈಟ್ ಪೆನ್ಸಿಂಗು ಮಾಮೂಲಿ ಮುಳು ತಂತಿನೂ ಕೂಡ ಹಾಕಿದ್ದಾರೆ ಜೊತೆಯಲ್ಲಿ ಸೋಲಾರ್ ತಂತಿನೂ ಹಾಕಿ ಬ್ಯಾಟ್ರಿ ಕನೆಕ್ಷನ್ ಇದೆ ಅದಕ್ಕೆ ಅದರಿಂದ ಸುತ್ತ ಸೆಕ್ಯೂರ್ ಆಗಿದೆ ನೀವು ನೋಡ್ತಾ ನೋಡ್ತರ್ಬೋದು ಎಲ್ಲಿ ಬೆಳೆಯಾಗಿದೆ ಅಂತ ನಾನು ಹೇಳ್ದಂಗೆ ಮೊದಲೇ ಇಂಟರ್ಲ್ಯಾಂಡು ಡ್ರಿಪ್ ಇರಿಗೇಷನ್ ಆಗಿ ಪೈಪ್ಲೈನೆಲ್ಲ ಮಾಡಿ ನೀರು ಸರಬರಾಜು ಆಗಬೇಕು ಕ್ಲಿಯರಾಗಿ ಎಲ್ಲ ಗಿಡಗಳಿಗೂ ಆ ರೀತಿ ಮಾಡಿದ್ದಾರೆ ಮತ್ತು ಅಡಿಕೆ ಗಿಡಗಳೆಲ್ಲ ಸುಣ್ಣ ಹೊಡೆದು ಚೆನ್ನಾಗಿ ಬೆಳಿಬೇಕು ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಅಡಿಕೆ ಗಿಡ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಮೂರು ವರ್ಷದ ಅಡಿಕೆ ಗಿಡ ಅಂತಂದರೆ ಇನ್ನೊಂದು ತ್ರೀ ಇಯರ್ಸ್ ಒಳಗಡೆ ಅದು ಕೂಡ ಫಲ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಒಂದು ಟೂ ತ್ರೀ ಇಯರ್ಸ್ ಎಲ್ಲ ಬರೀ ಇನ್ಕಮೇ ನೋಡ್ಬೋದು ಟೂ ಹೌಸ್ ಇದೆ ಒಂದು ಶೆಡ್ ಇದೆ ಅದನ್ನು ತೋರಿಸ್ಕೊಡ್ತೀನಿ ಮುಂದೆ ನಿಮಗೆ ಒಂದು ಓನರ್ ಹೌಸು ಅಂತ ಒಂದು ಲೇಬರ್ ಹೌಸು ಒಂದು ಶೆಡ್ಡು ಅಲ್ಲಿ ನೀವು ನಾಟಿ ಕೋಳಿನೂ ಇಟ್ಕೋಬೋದು ಅಥವಾ ಗೋಡನ್ನಾಗ ಯೂಸ್ ಮಾಡ್ಬೋದು ಬೇರೆ ಏನಾದರೂ ಕಮರ್ಷಿಯಲ್ಲಾಗಿ ಯೂಸ್ ಮಾಡ್ಕೋಬೋದು ತುಂಬಾ ಒಳ್ಳೆಯ ಲೊಕೇಶನಲ್ಲಿ ಅಂತ ಲೋಕ ದಯಮಾಡಿ ನೀವು ಪೂರ್ತಿ ವೀಡಿಯೋ ನೋಡಿ ಮತ್ತು ಇದು ಸ್ಟಾರ್ಟ್ರು ಏನು ಬೋರ್ ಸ್ಟಾಟ್ರೂ ಮೊಬೈಲ್ ಹ್ಯಾಂಡ್ಲಿಂಗ್ ಅಂದರೆ ಮೊಬೈಲಲ್ಲೇ ಕುಂತ್ಕೊಂಡು ಮೋಟ್ರ್ ಆನ್ ಮಾಡ್ಬೋದು ಆಫ್ ಮಾಡ್ಬೋದು ಆ ರೀತಿ ಸೆಟ್ ಮಾಡಿದರೆ ಎರಡು ಮೋಟ್ರುಗೂ ಕೂಡ ಮೊಬೈಲ್ ಕನೆಕ್ಟಿವಿಟಿ ಇದೆ ಮೊಬೈಲನ್ನೇ ಆನ್ ಮಾಡ್ಕೋಬೋದು ಮೊಬೈಲ್ನೇ ಆಫ್ ಮಾಡ್ಕೋಬೋದು ಟೆಕ್ನಾಲಜಿ ತುಂಬ ಮುಂದುವರೆದಿದೆ ನಮ್ಮ ಇಂಡಿಯಾದಲ್ಲೂ ಕೂಡ ತುಂಬ ಬಂದಿದ್ದು ತುಂಬ ವರ್ಷ ಆಯಿತು ಖುಷಿ ಆಗುತ್ತೆ ಇಂಥ ಈ ಟೆಕ್ನಾಲಜಿ ಎಲ್ಲ ನಮ್ಮ ಇಂಡಿಯಾದಲ್ಲಿದೆ ಅಂದರೆ ಒಂದೊಳ್ಳೆಯ ಲೊಕೇಶನ್ಲಿದೆ ಗುಡ್ ಲೊಕೇಶನಲ್ಲಿ ಸುತ್ತಮುತ್ತ ಇರೋರೆಲ್ಲ ಬ್ಯಾಂಗ್ಳೂರ್ ಕಡೆ ಏನು ಬಜಾರ್ಸೆ ಆಗಿರೋ ಇರೋದು ಬ್ಯಾಂಗ್ಳೂರು ಕಡೆಯಿಂದ ಬಂದು ಪರ್ಚೇಸ್ ಮಾಡಿರೋಂಥವ್ರು ಎಲ್ಲ ಫೆನ್ಸ್ ಆಗಿ ತುಂಬ ಜನ ಬ್ಯಾಂಗ್ಳೂರ್ ಕಡೆಯವರು ಇಲ್ಲಿ ಬಂದು ಇದ್ದಾರೆ ನೋಡಿ ತೆಂಗು ಅಷ್ಟೇ ತ್ರೀ ಇಯರ್ಸ್ ಆಗಿದೆ ಹಾಕಿ ಇನ್ನೊಂದು ತ್ರೀ ಇಯರ್ಸ್ ಬಂದರೆ ಅದು ಕೂಡ ಫಲ ಕೊಡುತ್ತೆ ಇವರು ತ್ರೀ ಹಂಡ್ರೆಡ್ ಸಾರಿ ತರ್ಟಿ ಫೀಟ್ಗೆ ಹಾಕಿದ್ದಾರೆ ಇದು ಟೂ ಹಂಡ್ರೆಡ್ ಮೀಟರ್ಸ್ ಮಡ್ರೋಡಲ್ಲಿ ಹೋಗ್ಬೇಕು ಟಾರ್ ರೋಡಿಂದ ಇನ್ನೂರು ಮೀಟ್ರ್ ಇರುತ್ತೆ ಒಂದು ಐದು ಕಿಲೋಮೀಟ್ರು ಹೈವೇಯಿಂದ ಈ ಜಮೀನು ಇರೋದು ಟಾರ್ ರೋಡಿಂದ ಬರೀ ಇನ್ನೂರು ಮೀಟ್ರು ತರ್ಟಿ ಟು ಕಿಲೋಮೀಟ್ರು ಮೈಸೂರು ರಿಂಗ್ ರೋಡಿಂದ ಒನ್ ತರ್ಟಿ ಫೈವ್ ಕಿಲೋಮೀಟ್ರ್ ಬ್ಯಾಂಗ್ಳೂರಿಂದ ಅಂದರೆ ಮೂವತ್ತೆರಡು ಕಿಲೋಮೀಟ್ರು ಮೈಸೂರು ರಿಂಗ್ ರೋಡಿಂದ ನೀವು ನರಸೀಪುರ ಕಡೆಗೆ ಬಂದರೂ ಅಷ್ಟೇ ಸುತ್ತೂರು ರಿಂಗ್ ಬಂದಿರೋ ಬಂದಿರೋಷ್ಟೇನೆ ಜಾಯ್ನ್ ಆಗಿರೋಷ್ಟೇನೆ ಮೂವತ್ತೆರಡು ಕಿಲೋಮೀಟರ್ ಆಗುತ್ತೆ ಒನ್ ತರ್ಟಿ ಫೈವ್ ಬ್ಯಾಂಗ್ಳೂರು ಅಪ್ರಾಕ್ಸಿಮೇಟ್ ಬ್ಯಾಂಗ್ಳೂರು ಅಂದರೆ ನಾವು ಕೆಂಗೇರಿ ಬಸ್ ಸ್ಟಾಪ್ ಇದೆಲ್ಲ ಅಥವಾ ಆಸುಪಾಸು ಲೊಕೇಶನ್ ಹಾಕಿರ್ತೀವಿ ನಿಮ್ಮ ಏರಿಯಾ ಹೇಗಿದೆ ಅದರಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಇದು ಜನರಲ್ ಪ್ರಾಪರ್ಟಿ ಡಾಕ್ಯುಮೆಂಟ್ಸು ಕೂಡ ಕ್ಲಿಯರ್ ಇದೆ ಕಡೆ ಪರ್ಚೇಸ್ ಮಾಡೋ ಪ್ರಾಪರ್ಟಿ ಇದು ಇವರು ಪರ್ಚೇಸ್ ಮಾಡುವಾಗ ಕೂಡ ಲಾಯರ್ನಲ್ಲೇ ಕಡೆಯಿಂದ ಲೀಗಲ್ ಮಾಡಿ ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಪರ್ಚೇಸ್ ಮಾಡಿದ್ದಾರೆ ಅದರಿಂದ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ ಮತ್ತು ಇವರು ಓನರ್ಸ್ ಕೋಟ್ ಮಾಡ್ತಾಯಿರೋದು ಪ್ರೈಸು ಫಿಫ್ಟಿ ಟು ಲ್ಯಾಕ್ ಪರ್ ಎಕರ್ ಐವತ್ತೆರಡು ಲಕ್ಷ ಪರ್ ಎಕರೆಗೆ ಸ್ಲೈಟ್ಲಿ ನೆಗೋಷಬಲ್ ಅಂತ ಹೇಳಿದರೆ ನೋಡೋಣ ಎದುರುಗಡೆ ಕುಂತ್ಕೊಂಡಾಗ ಓನರ್ ಹತ್ರ ನೆಗೋಷಬಲ್ ಆಗ್ಬೋದು ಸ್ಲೈಟ್ಲಿ ನೇರ ನೇರ ಓನರ್ ಕೂತ್ಕೊಡ್ತೀವಿ ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟಿಸಿಂದ ನಾನು ಮೊದಲಿಂದ ಇದ್ದೀನಿ ಓನರ್ ಹತ್ರ ನೇರವಾಗಿ ಕೂತ್ಕೊಡ್ತೀವಿ ಒಂದು ಒನ್ ಲ್ಯಾಕ್ ನನ್ನ ಮೊದಲಿಂದ ಇದ್ದಾನೆ ಒನ್ ಲ್ಯಾಕ್ ಬೈಯರ್ ಕಡೆಯಿಂದ ಸೇವ್ ಆಯಿತು ಅಂದರೆ ಅವ್ರಿಗೆ ಉಳಿಲಿ ಒಂದು ಸೆಲ್ಲರ್ಗೆ ಬಂದರೆ ಅವ್ರಿಗೆ ಸಿಗಲಿ ಅದರಿಂದ ನಾವು ಡೈರೆಕ್ಟ್ ಓನರ್ ಸಿಟ್ಟಿಂಗ್ ಮಾಡಿಕೊಡ್ತೀವಿ ನಮ್ಮದೇನಂತಂದರೆ ಕಮಿಷನ್ ಬೇಸಿಕ್ ಮೇಲೆ ವರ್ಕ್ ಮಾಡೋದು ಕಮಿಷನ್ನು ಅಪ್ಲೈ ಆಗ್ತದೆ ಸಣ್ಣ ಪುಟ್ಟ ಲ್ಯಾಂಡ್ಗೆಲ್ಲ ಟೂ ಪರ್ಸೆಂಟ್ ಕೋರ್ಟ್ ಮಾಡ್ತೀವಿ ನಮಗೆ ಟೂ ಪರ್ಸೆಂಟ್ ಬೇಕಲೇಬೇಕು ಸರ್ ಯಾಕಂದರೆ ತುಂಬಾ ಓಡಾಡ್ತೇವೆ ನಮ್ಮ ಖರ್ಚು ಕೂಡ ಹಂಗೆ ಇದೆ ಲ್ಯಾಂಡ್ ಹುಡುಕಬೇಕು ಲ್ಯಾಂಡ್ ಓನರ್ನ ಕನ್ವೆನ್ಸ್ ಮಾಡೋ ಪ್ರಯತ್ನ ಪಡಬೇಕು ಅದರಿಂದ ನಮಗೆ ಏನಂದರೆ ಟೂ ಪರ್ಸೆಂಟ್ ಕಮಿಷನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ದೊಡ್ಡ ದೊಡ್ಡ ಲ್ಯಾಂಡ್ಗೆಲ್ಲ ಸ್ವಲ್ಪ ಕಡಿಮೆ ತೊಗೊಳ್ತೀವಿ ನಮ್ಮ ಕಮಿಷನ್ ಕೂಡ ನೆಕಬಲ್ಲಿ ಇರುತ್ತದೆ ನೋಡಿ ಇಲ್ಲಿ ಪೆನ್ಸ್ ಕಾಣ್ತಾ ಇದೆಲ್ಲ ತಂತಿನ ಹಾಕಿದ್ದಾರೆ ಪ್ಲಸ್ ಸೋಲಾರ್ ತಂತಿನೂ ಕೂಡ ಹಾಕಿದ್ದಾರೆ ಒಳ್ಳೆಯ ಇರುವಂಥ ಲ್ಯಾಂಡು ಬಂದು ನೇರವಾಗಿ ವಿಸಿಟ್ ಮಾಡಿ ತೋರಿಸ್ಕೊಡೋಣ ನಾನು ಯಾಕೆ ಇಷ್ಟೊಂದು ಲಾಂಗ್ ವೀಡಿಯೋ ಮಾಡ್ತಿದ್ದೀನಿ ಅಂದರೆ ಎಂಟೈರ್ ಲ್ಯಾಂಡ್ ನಿಮಗೆ ಗೊತ್ತಾಗಬೇಕು ಈಗ ಯಾರೋ ಬ್ಯಾಂಗ್ಳೂರಿನ ಪಬ್ಬ ಬಂದು ನೂರ ಮೂವತ್ತೈದು ಕಿಲೋಮೀಟ್ರ್ ಬಂದು ಇಲ್ಲಿ ವಿಡಿಯೋ ನೋಡಿರೋ ಲ್ಯಾಂಡೇ ಬೇರೆ ಇಲ್ಲಿರೋ ಲ್ಯಾಂಡೇ ಬೇರೆ ಅಂತ ಆಗಿ ಹೋಗಬಾರ್ದು ಎಂಟೈರ್ ಲ್ಯಾಂಡು ಮೊಬೈಲಲ್ಲೇ ಗೊತ್ತಾಗಬೇಕು ಒಂದು ಏಯ್ಟಿ ಫೈವ್ ಪರ್ಸೆಂಟು ಮೊಬೈಲಲ್ಲೇ ಗೊತ್ತಾಗಬೇಕು ಲ್ಯಾಂಡ್ ಹೇಗಿದೆ ಅಂತ ಆಗ ನಿಮಗೆ ಮನಸ್ಸಾಗಿ ಇಷ್ಟ ಆದರೆ ಖಂಡಿತ ಬರ್ಬೋದು ಕಾರಣ ಏನಂದರೆ ನಾನು ನಿಮ್ಮ ಸಮಯವನ್ನು ವ್ಯರ್ಥ ಮಾಡೋಕ್ಕೆ ಇಷ್ಟಪಡೋಲ್ಲ ಯಾಕಂದರೆ ಟೈಮ್ ಇಸ್ ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್ ಈ ಕಾಲದಲ್ಲಿ ಎಲ್ಲಕ್ಕಿಂತ ಬೆಳೆ ಬ ಬೆಲೆ ಬಾಳುವ ಒಂದು ಏನಿದೆ ಅಂತಂದರೆ ಅದು ಟೈಮು ಟೈಮ್ ಅಂತೂ ತುಂಬ ಇಂಪಾರ್ಟೆಂಟು ತುಂಬ ವ್ಯಾಲ್ಯೂಬಲ್ಲು ಅದರಿಂದ ತಮ್ಗಳ ಟೈಮನ್ನು ವೇಸ್ಟ್ ಮಾಡೋಕ್ಕೆ ನಾನು ಇಷ್ಟಪಡೋಲ್ಲ ಅದರಿಂದ ಎಂಟರ್ ಲ್ಯಾಂಡನ್ನು ನಾನು ತೋರಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತೇನೆ ನೋಡ್ಕೊಳ್ಳಿ ನಿಮ್ಮ ಲೈಕ್ ಆಯಿತು ಅಂದರೆ ಸರ್ ಖಂಡಿತ ಬನ್ನಿ ತೋರಿಸ್ಕೊಡೋಣ ನೇರ ಓನರ್ ಹತ್ರ ಮಾತಾಡಿಸ್ತೇನೆ ಯಾಕಂದರೆ ನಮ್ಮದು ನೇರ ವ್ಯವಹಾರ ನಮ್ಮದು ಕಮಿಷನ್ ಬೇ ವರ್ಕ್ ಬೇಸಿಕ್ ಮೇಲೆ ಮಾತ್ರ ವರ್ಕ್ ಮಾಡ್ತೇವೆ ಹೊರತು ಬೇರೆ ಏನು ಎಕ್ಸ್ಟ್ರಾ ನಾವು ಹೇಳೋದು ಓನರ ಬೇರೆ ರೇಟ್ ಆದರೆ ನಾವೇ ಬೇರೆ ರೇಟ್ ಹೇಳೋದು ಆ ರೀತಿ ಇಲ್ಲ ಬಂದು ನೋಡಿ ಲೊಕೇಶನ್ ಇಷ್ಟ ಆಯಿತು ಅಂದರೆ ಓಣ ಹತ್ರ ಮಾತಾಡ್ತೇನೆ ನೋಡಿ ಮಾತಾಡಿ ಸ್ವಲ್ಪ ನೆಗೋಷಿಯಬಲ್ ಮಾಡಿಸ್ಕೊಡೋಣ ಹೆಚ್ಚು ಕಮ್ಮಿ ಆಗಲಿ ನಾನು ಮೊದಲೇ ಹೇಳಿದಂಗೆ ಜಸ್ಟ್ ತರ್ಟಿ ಟು ಕಿಲೋಮೀಟ್ರ್ ಮೈಸೂರು ರಿಂಗ್ ರೋಡಿಂದ ನರಸೀಪುರ ಕಡೆಯಿಂದ ಒಂದು ರೋಡಿದ್ದಕ್ಕೆ ಅಥವಾ ಈ ಏನು ಅದರ ರೋಡ್ ಬರ್ತಲ್ಲ ಸುತ್ತೂರು ರೋಡು ಆ ರೋಡ್ ಕಡೆಯಿಂದ ಬರ್ಬೋದು ಅದು ರಿಂಗ್ ರೋಡ್ ಬಂದರೂ ಕೂಡ ಸೇಮ್ ತರ್ಟಿ ಟು ಕಿಲೋಮೀಟ್ರೇ ಆಗುತ್ತೆ ಬೆಂಗಳೂರಿಂದ ಅಂತಂದರೆ ಏನು ಬಣ್ಣ ನರಸೀಪುರ ಮಳವಳ್ಳಿ ಮುಖಾಂತರ ಹೋಗಿ ಮದ್ದೂರು ಬ್ಯಾಂಗ್ಳೂರು ಹೋಗ್ಬೋದು ಮೈಸೂರು ಕಡೆಯಿಂದ ಬರ್ತವೆ ಅಂದರೆ ಒಂದು ಟ್ವೆಂಟಿ ಕಿಲೋಮೀಟರ್ ಎಕ್ಸ್ಟ್ರಾ ಆಗುತ್ತೆ ತುಂಬಾ ಒಂದು ಒಳ್ಳೆಯ ಲೊಕೇಶನ್ ಅಂಥ ಲ್ಯಾಂಡು ಒಂದು ದೊಡ್ಡ ಲ್ಯಾಂಡ್ ಬೇಕು ಒಂದು ಒಂಬತ್ತು ಎಕರೆ ಹತ್ತು ಎಕರೆ ಅಲ್ಲಿ ರೀತಿ ಬೇಕು ಅನ್ನೋರಿಗೆ ಸೂಕ್ತವಾದ ಜಾಗ ಬನ್ನಿ ಒಂದು ಟೂ ಇಯರ್ಸ್ ವೆಯ್ಟ್ ಮಾಡ್ತು ಅಂದರೆ ಎಲ್ಲ ಫಲ ಕೊಡುತ್ತೆ ಮತ್ತು ಇನ್ಕಮ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಯಾರಾದರೂ ಇನ್ವೆಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಒಂದು ನಮ್ಮ ಏನೋ ಒಂದು ಅಮೌಂಟ್ ಸೇವ್ ಮಾಡಿದ್ದೀವಿ ಅದನ್ನು ಇನ್ವೆಸ್ಟ್ ಮಾಡೋಣ ಕಟ್ಟಿದ್ದೀವಿ ಅಂತ ಯಾರು ಯೋಚನೆ ಮಾಡ್ತಿದ್ರೆ ಖಂಡಿತ ಒಳ್ಳೆ ಜಾಗ ಇದೆ ಮತ್ತು ಓನರು ಕೂಡ ತುಂಬ ಒಳ್ಳೆಯ ವ್ಯಕ್ತಿಯಾಗಿದ್ದಾರೆ ತುಂಬ ಸಪೋರ್ಟೇ ಇದೆ ಅವ್ರು ಹೇಳ್ತಾ ಇದ್ದಾರೆ ನಾವು ಕೊನೆಯವರೆಗೂ ಬೇಕಾದರೆ ಏನೇ ಆದರೂ ಸಪೋರ್ಟ್ ಮಾಡ್ತೇವೆ ಅವ್ರಿಗೆ ಅಂತ ಹೇಳಿದ್ದಾರೆ ಅದರಿಂದ ಏನೇ ಸಜೆಷನ್ ಬೇಕಾದರೂ ಅವ್ರ ಕಡೆಯಿಂದ ತೊಗೊಳ್ಬೋದು ಮತ್ತು ನಿಮ್ಮ ಆಫ್ಟರ್ ರಿಜಿಸ್ಟ್ರೇಷನ್ ಟೈಮಲ್ಲಿ ನಾನು ಪ್ರತಿಯೊಬ್ಬರಿಗೂ ಹೇಳ್ದಾನೆ ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟಿಸಿಂದ ಯಾರು ಪರ್ಚೇಸ್ ಮಾಡಿದ್ರು ಕೂಡ ಪ್ರಾಪರ್ಟಿನ ರಿಜಿಸ್ಟ್ರೇಷನ್ ಕೂಡ ನಾವು ಇದ್ದು ರಿಜಿಸ್ಟ್ರೇಷನ್ ಮಾಡಿಕೊಂಡು ಖಾತೆ ಮಾಡಿಸ್ಕೊಡ್ತೇವೆ ನಿಮ್ಮ ಹೆಸರು ಆರ್ ಟಿ ಸಿ ಬರೋರ್ಗೂ ಕೂಡ ನಮ್ಮ ಜವಾಬ್ದಾರಿ ದೆನ್ ಅದಾದ್ಮೇಲೂ ಕೂಡ ನಿಮ್ಗೆ ಏನೇ ಲೋಕಲ್ ಹೆಲ್ಪ್ ಬೇಕಾದ್ರು ಕೂಡ ಖಂಡಿತ ಮಾಡೋಣ ಅದಕ್ಕೆ ಏನೂ ಕೂಡ ಎಕ್ಸ್ಪೆಕ್ಟ್ ಅಮೌಂಟ್ ಆಗಲಿ ಫೀಸ್ ಆಗಲಿ ವಿಶ್ವಾಸದಲ್ಲಿ ಹೆಲ್ಪ್ ಮಾಡೋಣ ಆಮೇಲೆ ಬಿಫೋರ್ ರಿಜಿಸ್ಟ್ರೇಷನ್ ಅಂದರೆ ರಿಜಿಸ್ಟ್ರೇಷನ್ವರೆಗೆ ಅಪ್ ಟು ರಿಜಿಸ್ಟ್ರೇಷನ್ವರೆಗೆ ಮಾತ್ರ ನಮ್ಮದು ಕಮಿಷನ್ನು ಏನು ರಿಜಿಸ್ಟ್ರೇಷನ್ ಆದಮೇಲೆ ಕೂಡ ಕಮಿಷನ್ ಕೊಡ್ಬೋದು ಅಲ್ಲಿವರೆಗೆ ಕೂಡ ನಾವು ಒಂದು ರೂಪಾಯಿ ಎಕ್ಸ್ಪೆಕ್ಟ್ ಹೋಗಲ್ಲ ರಿಜಿಸ್ಟ್ರೇಷನ್ ಆದಮೇಲೆ ನಮ್ಮ ಕಮಿಷನ್ ನಾವು ಕೇಳ್ತೇವೆ ಅದಾದಮೇಲೆ ಏನೇ ಲೋಕಲ್ ಎಲ್ಪ್ ಬೇಕೋರು ಕೂಡ ಖಂಡಿತ ಮಾಡೋಣ ಎನಿ ಒನ್ ಎಲ್ಪನ್ನು ಅದಕ್ಕೆ ಫ್ರೀ ಫ್ರೀ ಆಫ್ ಕಾಸ್ಟ್ ಅದು ಇದು ನಾನು ಹೇಳಿದ್ರೆ ಶೆಡ್ಡು ಅಲ್ಲೆಲ್ಲ ಕಾರ್ ಪಾರ್ಕಿಂಗ್ ಸ್ವಲ್ಪ ಎಕ್ಸ್ಟ್ರಾ ಮಾಡ್ಕೊಂಡಿದ್ದಾರೆ ಅದು ಕೂಡ ಇದು ದೊಡ್ಡದಾಗಿ ಶೆಡ್ಡು ನೋಡಿ ಮಾಡಿದ್ದಾರೆ ಒಳಗಡೆ ಗೋಡನ್ನಾಗಿ ಯೂಸ್ ಮಾಡ್ಬೋದು ಅಥವಾ ಯಾವುದೂ ನಾಟಿ ಕೋಳಿನೋ ಅಥವಾ ಶೂ ಫಾರ್ಮು ಅಥವಾ ಗೋಟ್ ಫಾರ್ಮ್ನ ಏನಾದರೂ ಕೂಡ ಮಾಡ್ಬೋದು ಸ್ಪೇಸ್ ಇದೆ ನೋಡಿ ಮನೆ ಮುಂದೆ ಏನು ಮಾಡಿದ್ದಾರೆ ಅಂದರೆ ಎಲ್ಲ ಮಿಕ್ಸ್ ಟ್ರೀ ಹಾಕಿದ್ದಾರೆ ಏನು ಮೂಸಂಬಿರ್ಬೋದು ಮ್ಯಾಂಗೋ ಹೆಲಕ್ಕಿ ಈ ಎಲ್ಲ ಸ್ವಲ್ಪ ಮಿಕ್ಸ್ ಅಂದರೆ ಸುಮಾರು ತರಾವರಿ ಹಣ್ಣುಗಳಿದೆ ಸುಮಾರು ಫ್ರೂಟ್ಸ್ ಒಂದು ಅವರು ಹೇಳಿದ್ರು ಮಿನಿಮಮ್ ಒಂದೊಂದು ಫಿಫ್ಟಿ ಮೇಲೆ ಡಿಫ್ರೆಂಟ್ ಡಿಫ್ರೆಂಟ್ ಫ್ರೂಟ್ಸನ್ನು ಹಾಕಿದೆ ಅಂತ ಹೇಳಿದರೆ ಇದೇ ಮನೆ ಓನರ್ಗೆ ಮನೆ ತುಂಬ ಅಚ್ಚುಕಟ್ಟಾಗಿ ಚಿಕ್ಕ ಥರ ತುಂಬ ಚೆನ್ನಾಗಿ ಸ್ವಚ್ಛವಾಗಿದೆ ತುಂಬಾ ಕ್ಲೀನಾಗಿ ಚೆನ್ನಾಗಿದೆ ಅಲ್ಲ ಮನೆ ಓನರ್ಗೆ ಇರೋಕ್ಕೆ ಮನೆ ಇದು ಚೆನ್ನಾಗಿದೆ ಅಚ್ಚುಕಟ್ಟಾಗಿ ಚೊಕ್ಕವಾಗಿ ಕ್ಲೀನಾಗಿ ಮನೆಯನ್ನು ಇಟ್ಟಿದ್ದಾರೆ ಮನೆ ಒಳಗಡೆ ತೋರಿಸ್ಕೊಡ್ತೀವಿ ಮನೆನ ಇದೊಂದು ಹಾಲು ಅಲ್ಲೇ ಒಂದು ರೂಮ್ ಇದೆ ಲೆಫ್ಟು ಮತ್ತು ವೆಸ್ಟನ್ ಟಾಯ್ಲೆಟ್ ಇದೆ ಸ್ನಾನದ ರೂಮು ಸಿಂಕ್ ಇದೆ ಮುಂದೆ ಇದ್ದಾರೆ ಅದು ಕೂಡ ತುಂಬಾ ಕ್ಲೀನಾಗಿ ಇಟ್ಟಿದ್ದಾರೆ ಓನರ್ ಬಂದರೆ ಆರಾಮಾಗಿ ವಾಸ ಮಾಡ್ಬೋದು ಇದು ಒಂದು ರೂಮು ಮತ್ತೆ ಬನ್ನಿ ಲೇಬರ್ ರೂಮ್ ತೋರಿಸ್ಕೊಡ್ತೀನಿ ಹಂಗೆ ಲೆಫ್ಟು ರೈಟ್ ಏನು ಇದ್ದಾರೆ ಎಲ್ಲ ಬೇರೆ ಬೇರೆ ವೆರೈಟಿ ವೆರೈಟಿ ಗಿಡಗಳು ನಾನು ಹೇಳೋದೆಲ್ಲ ಮಾವಿರ್ಬೋದು ಮೂಸಂಬಿ ಕಿತ್ತರೆ ಏನು ವಾಟರ್ ಆ್ಯಪಲ್ಲು ಲೆಮನ್ನು ಈ ಥರ ಮಿಕ್ಸ್ ಇದೆ ಸರ್ ಲೆಮನ್ ಅವೆಲ್ಲ ಲೆಮನ್ ಗಿಡಗಳು ಮತ್ತು ಲೇಬರ್ ಕೂಡ ಅದ್ಕೂ ಕೂಡ ಚೆನ್ನಾಗಿ ಮಾಡಿದ್ರು ಔಸು ಲೇಬರ್ ವಾಸ ಮಾಡೋದು ಕೂಡ ತುಂಬಾ ಚೆನ್ನಾಗಿದೆ ಒಂದು ಕಿಚನ್ನು ಅಲ್ಲೇ ರೂಮು ಅವರು ಕೂಡ ವಿತ್ ಅಟ್ಯಾಚ್ ಟಾಯ್ಲೆಟ್ ವಿತ್ ಬಾತ್ರೂಮ್ ಸ್ನಾನದ ರೂಮ್ ಎಲ್ಲ ಮಾಡಿದ್ದಾರೆ ನೋಡಿ ಕಿಚನ್ನು ಚಿಕ್ಕದ ಒಂದು ಹಾಲು ಡೈನಿಂಗ್ ಟೇಬಲ್ ಇಟ್ಕೊಳಕ್ಕೆ ನೋಡಿ ಇಲ್ಲೆಲ್ಲ ಪಾರ್ಕ್ ಮಾಡ್ಕೋಬೋದು ಗಾಡಿಗಳನ್ನ ಅಥವಾ ಏನಾದರೂ ಬೇರೆ ಐಟಮ್ಗಳು ಇಟ್ಕೋಬೋದು ಕೂಡ ನೋಡ್ತಾ ಇದ್ರಲ್ಲ ಸರ್ ತುಂಬಾ ಒಳ್ಳೆ ಶೆಕೂರಾಜ್ ಜಾಗ ನೀವು ಬಂದರೆ ಪರ್ಚೇಸ್ ಮಾಡೋದಂತೂ ಸರ್ ಸದ್ಯಕ್ಕೆ ಏನು ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅಥವಾ ನಿಮ್ಮ ಟೇಸ್ಟಿಗೆ ಏನಾದರೂ ಮಾಡ್ಕೋಬೇಕು ಅಂದರೆ ನಮ್ಗೆ ಮಾಡ್ಕೋಬೋದು ಇದು ಎಲ್ಲ ವಾಟರ್ ಆ್ಯಪಲ್ಲು ಹಿಂಗೆ ಫಲ ಬಿಟ್ಟಿದೆ ಅಂತ ನೋಡ್ತಾ ನೋಡ್ತಾಯಿದ್ರಲ್ಲ ತುಂಬಾ ಚೆನ್ನಾಗಿದೆ ನಿಮ್ಮ ನಿಂಬೆ ಅಷ್ಟು ಲೆಮ್ಮನ್ನು ಪ್ರತಿಯೊಂದು ಕೂಡ ಈಗ ಫಲ ಬಿಡ್ತಾರಂಥ ಗಿಡಗಳೇ ತುಂಬಾ ಒಂದು ಒಳ್ಳೆಯ ಜಾಗ ದಯಮಾಡಿ ಒಂದು ಹತ್ತು ಎಕರೆವರೆಗೆ ಬೇಕು ಅನ್ನೋರು ಮಿಸ್ ಮಾಡಿಕೊಡು ಈ ಪ್ರಾಪರ್ಟಿನ ಸಹ ಬನ್ನಿ ನೇರವಾಗಿ ತೋರಿಸ್ಕೊಡೋಣ ಫ್ರೈಸ್ ಎಂದು ಓನರು ಫೈನಲ್ ಮಾಡಿಕೊಡ್ತಾರೆ ಓನರ್ ಹತ್ರ ನೇರವಾಗಿ ಕೂರಿಸ್ಕೊಡ್ತೀನಿ ಇದೆಲ್ಲ ಮ್ಯಾಂಗೋ ದಯಮಾಡಿ ಕ್ಲಿಯರಾಗಿ ಕೇಳಿಸ್ಕೊಳ್ಳಿ ಸರ್ ಎಕರ್ ಬಂದು ಫಿಫ್ಟಿ ಟೂ ಲ್ಯಾಕ್ಸ್ ಅಂದರೆ ನೈನ್ ಎಕರ್ಗೆ ನೈನ್ ಪಾಯಿಂಟ್ ಫೈವ್ ಒಂಬತ್ತು ಒಂಬತ್ತುವರೆ ಎಕರೆಗೆ ಎಷ್ಟು ಏನು ಕಾಸ್ಟ್ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಆ ಬಡ್ಜೆಟ್ ನಿಮ್ಗೆ ಆಗುತ್ತೆ ಅಂದರೆ ದಯಮಾಡಿ ಬಂದು ನೋಡಿ ಈಗ ಕೆಲವು ಜನ ಬಂದು ನೋಡ್ಬಿಟ್ಟು ಈ ಬಡ್ಜೆಟ್ ಆಗೋಲ್ಲ ಅಂತ ಆಮೇಲೆ ಹೇಳೋದು ಬೇಡ ಈಗ ನಿಮಗೂ ಸಮಯ ಬರುತ್ತಾ ನಮಗೂ ಸಮಯ ಬರ್ತಾ ಆ ಬಡ್ಜೆಟ್ ನಿಮ್ಗೆ ಆಗುತ್ತೆ ಅಂತಂದರೆ ದಯಮಾಡಿ ಬನ್ನಿ ನೋಡೋಣ ರೇಟ್ ಕೂತ್ಕೊಳ್ಳಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ನೋಡಿ ಓನ್ ಟಿ ಸಿ ಹಾಕ್ಸಿದ್ದಾರೆ ಅದು ಬೋರ್ಗೋಸ್ಕರ ಓನ್ ಟಿ ಸಿ ಇಲ್ಲೇ ಇರೋದು ನಾನು ಹೇಳ್ತಾ ಇದ್ದೆ ಈ ಬಡ್ಜೆಟ್ಟು ಈ ಡಿಸ್ಟೆನ್ಸು ನಿಮ್ಗಾದರೆ ದಯಮಾಡಿ ಬನ್ನಿ ಖಂಡಿತ ಲ್ಯಾಂಡ್ ತೋರ್ಕೊಡ್ತೀನಿ ನೋಡಿ ಇಷ್ಟ ಆಯಿತು ಅಂದರೆ ಮುಂದುವರೆ ವೀಡಿಯೋ ಕ್ಲಿಯರಾಗಿ ನೋಡಿದ್ರೆ ನಿಮ್ಗೆ ಡೀಟೇಲ್ ಗೊತ್ತಾಗುತ್ತೆ ಮತ್ತು ಫೋನ್ ಮಾಡಿ ಕೂಡ ನೀವು ವಿಚಾರ ತಿಳ್ಕೊಬೋದು ಪಾಪ ಎಲ್ಲಡಿ ಫಲ ಬಿಡ್ತಾಯಿದೆ ಇದ್ರಲ್ಲ ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟಿಸದಿಂದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದಯಮಾಡಿ ಬೇರೆಯವರಿಗೆ ಎಲ್ಲ ವೀಡಿಯೋನ ಸೆಂಡ್ ಮಾಡಿ ನಿಮ್ಮ ರಿಲೇಟಿವ್ಸ್ ಇರ್ಬೋದು ಫ್ರೆಂಡ್ಸ್ ಇರ್ಬೋದು ಯಾರೋ ಜಮೀನು ಪರ್ಚೇಸ್ ಮಾಡಬೇಕು ಅಂತ ಹೇಳ್ತಾ ಹೇಳ್ತಾರೆ ಅವ್ರಿಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮಂಥ ಬಹರಿಂದಗಳೇ ನಮಗೆ ಜೀವನ ನಡೆಯೋದು ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್